ಹಾಯ್ ಫ್ರೆಂಡ್ಸ್, ವಯಸ್ಸಾದಂತೆ ತಲೆ ಕೂದಲು ಬೆಳ್ಳಗಾಗುವುದು ಯಾಕೆ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ಕೂದಲು ಬಣ್ಣ ಕಪ್ಪು ಇರುವುದು ಯಾಕೆ? ವಯಸ್ಸಾದಂತೆ ದೇಹದಲ್ಲಿ ಆಗುವ ಯಾವ ಬದಲಾವಣೆ ಕೂದಲು ಬಣ್ಣ ಬಿಳಿ ಆಗುವಂತೆ ಮಾಡುತ್ತೆ? ಚಿಕ್ಕವರಿಗೆ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗಿರುವುದು ಯಾಕೆ? ಈ ವೆರಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಡೈಲಿ ವಿವರ ಟಿವಿಯ ಇವತ್ತಿನ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣುತ್ತಿರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಚಿಕ್ಕ ವಯಸ್ಸಲ್ಲಿ ಕೂದಲು ಬಣ್ಣ ಕಪ್ಪುಗಿರುವುದು ಯಾಕೆ? ಕೂದಲಿನ ಬಣ್ಣ ನಿರ್ಧಾರವಾಗುವುದು ಮೆಲನಿನ್ ಅಂಶದಿಂದ. ಚರ್ಮದ ಬಣ್ಣಕ್ಕೆ ಕಾರಣವಾಗುವುದು ಕೂಡ ಇದೇ ಅಂಶ. ಅತಿ ಹೆಚ್ಚಿನ ಮೆಲನಿನ್ ಅಂಶ ಕಪ್ಪು ಬಣ್ಣಕ್ಕೆ ಕಾರಣವಾಗುತ್ತದೆ. ತಲೆ ಕೂದಲಿನಲ್ಲಿ ಹೆಚ್ಚಿನ ಮೆಲನಿನ್ ಇದ್ದರೆ ಕೂದಲಿನ ಬಣ್ಣ ಕಪ್ಪು ಇರುತ್ತೆ. ಚರ್ಮದಲ್ಲಿ ಮೆಲನಿನ್ ಅಂಶ ಹೆಚ್ಚು ಇದ್ರೆ ಚರ್ಮದ ಬಣ್ಣ ಕಪ್ಪು ಇರುತ್ತೆ. ಇದೆಲ್ಲ ವಂಶವಾಹಿ ಅಥವಾ ತಂದೆ ತಾಯಿಯಿಂದ ಬರುವ ಜೀನ್ಸ್ ಮಾಡುವ ಮ್ಯಾಜಿಕ್. ಕೆಲವರಿಗೆ ಮೈಬಣ್ಣ ಬೆಳ್ಳಗಿದ್ರೂ ಕೂಡ ತಲೆ ಕೂದಲು ಡಾರ್ಕ್ ಬ್ಲಾಕ್ ಇರುತ್ತೆ. ಇನ್ನು ಕೆಲವರಿಗೆ ಮೈಬಣ್ಣ ಕಪ್ಪು ಇದ್ರೂ ಕೂಡ ಕೂದಲು ಬೇಗ ಬೆಳ್ಳಗಾಗುತ್ತೆ. ಇದೆಲ್ಲ ಡಿಸೈಡ್ ಆಗುವುದು ವಂಶಪಾರಂಪರ್ಯವಾಗಿ, ಅಂದ್ರೆ ಜೀನ್ಸ್ನಿಂದ. ವಯಸ್ಸಾದಂತೆ ಕೂದಲು ಬಣ್ಣ ಬೆಳ್ಳಗಾಗುವುದು ಯಾಕೆ? ನಮಗೆ ವಯಸ್ಸಾದಂತೆ ಕೂದಲಿನಲ್ಲಿರುವ ಪಿಗ್ಮೆಂಟ್ ಸೆಲ್ಸ್ ಸಾಯುತ್ತವೆ. ಈ ಪಿಗ್ಮೆಂಟ್ ಸೆಲ್ಸ್ನಲ್ಲೇ ಮೆಲನಿನ್ ಅಂಶ ಸಂಗ್ರಹವಾಗುವುದು. ಹೀಗಾಗಿ ಈ ಪಿಗ್ಮೆಂಟ್ ಕೋಶಗಳೇ ಸಾಯಲು ಶುರುವಾದಾಗ ಮೆಲನಿನ್ ಅಂಶ ಉಳಿದುಕೊಳ್ಳಲು ಕೂದಲಿನಲ್ಲಿ ಜಾಗವೇ ಇರುವುದಿಲ್ಲ. ಹೀಗಾಗಿ ಕೂದಲು ಬಿಳಿಯಾಗುತ್ತಾ ಹೋಗುತ್ತದೆ. ನಿಧಾನಕ್ಕೆ ಗ್ರೇ, ನಂತರ ಸಿಲ್ವರ್, ನಂತರ ಪೂರ್ತಿ ಬಿಳಿಯಾಗುತ್ತದೆ. ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಕೂದಲು ಬಿಳಿಯಾಗುವುದು ಯಾಕೆ? ಚಿಕ್ಕ ವಯಸ್ಸಲ್ಲೇ ಕೂದಲು ಬಿಳಿಯಾಗಲು ಪ್ರಮುಖವಾಗಿ ವಂಶವಾಹಿ ಕಾರಣವಾಗುತ್ತದೆ, ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರುತ್ತದೆ. ಇದು ಮಾತ್ರವಲ್ಲದೆ ಕಡಿಮೆ ನಿದ್ದೆ, ಅತಿಯಾದ ಒತ್ತಡದ ಜೀವನ, ಥೈರಾಯ್ಡ್ ಸಮಸ್ಯೆ, ದೇಹದಲ್ಲಿ ವಿಟಮಿನ್ B12 ನ ಕೊರತೆ, ಧೂಮಪಾನ ಕೂಡ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಹೆಚ್ಚಾಗಲು ಕಾರಣವಾಗುತ್ತದೆ. ಕೆಲವರಿಗೆ ಆಟೋ ಇಮ್ಯೂನ್ ಡಿಸೀಸ್, ಅಂದ್ರೆ ದೇಹದ ರೋಗ ನಿರೋಧಕ ಶಕ್ತಿ ತನ್ನದೇ ದೇಹದ ವಿರುದ್ಧ ಕೆಲಸ ಮಾಡುವ ಕಾಯಿಲೆ. ಇದರಿಂದಲೂ ಬಿಳಿ ಕೂದಲು ಬೇಗ ಕಾಣಿಸಿಕೊಳ್ಳುತ್ತದೆ. ಕೂದಲು ಬಿಳಿಯಾಗುವುದನ್ನ ತಡೆಯುವುದು ಹೇಗೆ? ಈ ಪ್ರಶ್ನೆಗೆ 100 ಜನ 100 ತರಹದ ಉತ್ತರವನ್ನ ಕೊಡ್ತಾರೆ, 100 ತರಹದ ಮದ್ದನ್ನ ಹೇಳ್ತಾರೆ. ಆದ್ರೆ ನಾವು ನಿಮಗೆ ಕನ್ಫ್ಯೂಸ್ ಮಾಡೋದಿಲ್ಲ. ಇರುವ ಅಷ್ಟು ಮನೆ ಮದ್ದುಗಳಲ್ಲಿ ಸುಲಭ ಮತ್ತು ಅತ್ಯುತ್ತಮವಾದ 3 ಮನೆ ಮದ್ದುಗಳನ್ನ ಹೇಳ್ತೇವೆ, ನೋಟ್ ಮಾಡಿಕೊಳ್ಳಿ. ಬ್ಲಾಕ್ ಟೀ, 2 ಚಮಚದಷ್ಟು ಬ್ಲಾಕ್ ಟೀ ಪೌಡರ್ ಅನ್ನ ತೆಗೆದುಕೊಂಡು ನೀರಿನಲ್ಲಿ ಚೆನ್ನಾಗಿ ಕುದಿಸಿ, ನಂತರ ಸೋಸಿ ತಣ್ಣಗಾದ ಬಳಿಕ ನಿಮ್ಮ ಕೂದಲಿಗೆ ಹಚ್ಚಿ. ನಿಮ್ಮ ಕೂದಲು ತುಂಬಾ ಉದ್ದ ಇದ್ರೆ ಸ್ಪ್ರೇ ಬಾಟಲ್ಗೆ ಹಾಕಿ ಸ್ಪ್ರೇ ಮಾಡಿದ್ರೆ ಈಸಿ ಆಗುತ್ತೆ. 1 ಗಂಟೆ ಬಿಟ್ಟು ತಣ್ಣಗಿನ ನೀರಿನಲ್ಲಿ ತಲೆ ತೊಳೆದುಕೊಳ್ಳಿ. ಈಗ ಶಾಂಪೂ ಖಂಡಿತ ಬಳಸಬೇಡಿ. ಕೊಬ್ಬರಿ ಎಣ್ಣೆ ಮತ್ತು ನಿಂಬೆ ರಸ, ನಿಮ್ಮ ತಲೆಗೆ ಸ್ಪ್ರೆಡ್ ಮಾಡಲು ಸಾಕಾಗುವಷ್ಟು ಕೊಬ್ಬರಿ ಎಣ್ಣೆ ಮತ್ತು 3 ಚಮಚ ನಿಂಬೆ ರಸವನ್ನ ತೆಗೆದುಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ತಲೆ ಕೂದಲಿಗೆ ಹಚ್ಚಿಕೊಳ್ಳಿ. ಚರ್ಮಕ್ಕೆ ತಗಲುವವರೆಗೂ ನೀಟಾಗಿ ಮೃದುವಾಗಿ ಮಸಾಜ್ ಮಾಡಿ. 1 ಗಂಟೆಯ ನಂತರ ಯಾವುದಾದ್ರೂ ಆಯುರ್ವೇದಿಕ್ ಶಾಂಪುವಿನಿಂದ ತಲೆ ತೊಳೆದುಕೊಳ್ಳಿ. ಕೆಮಿಕಲ್ ಶಾಂಪು ಬಳಸದಿದ್ರೆ ಒಳ್ಳೆಯದು. ನೆಲ್ಲಿಕಾಯಿ ಮತ್ತು ದಾಸವಾಳ, 1 ನೆಲ್ಲಿಕಾಯಿಯನ್ನ ತೆಗೆದುಕೊಂಡು ನುಣ್ಣಗೆ ಜಜ್ಜಿ ಇದಕ್ಕೆ ದಾಸವಾಳದ ರಸವನ್ನ ಮಿಕ್ಸ್ ಮಾಡಿ. ಈ ರಸದಿಂದ ಆಗಾಗ ನಿಮ್ಮ ತಲೆಯನ್ನ ತೊಳೆದುಕೊಳ್ಳುವ ಅಭ್ಯಾಸವನ್ನ ಇಟ್ಟುಕೊಳ್ಳಿ. ಇದು ಬರೀ ಕೂದಲು ಬಿಳಿಯಾಗುವುದನ್ನ ತಡೆಯುವುದು ಮಾತ್ರವಲ್ಲದೆ ಓವರ್ಆಲ್ ಕೂದಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಮೇಲೆ ಹೇಳಿದ 3 ಸಂಗತಿಗಳು ಅಲ್ಲದೆ ದಿನವೂ ತಲೆಗೆ ನಿಮ್ಮ ಇಷ್ಟದ ಹೇರ್ ಆಯಿಲ್ ಅನ್ನ ಬಳಸಿ ಮಸಾಜ್ ಮಾಡಿ 1/2 ಗಂಟೆಯ ನಂತರ ಸ್ನಾನ ಮಾಡುವುದರಿಂದಲೂ ಕೂದಲಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇನ್ನು ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ಈ ರೀತಿಯ ಯಾವ ಟಾಪಿಕ್ ಬಗ್ಗೆ ಮಾಹಿತಿ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾರು ಹೇಳದ ವಿಜ್ಞಾನ ಹಾಗೂ ದೈನಂದಿನ ಜೀವನಕ್ಕೆ ಅಗತ್ಯವಾದ ಮಾಹಿತಿಗೆ ಡೈಲಿ ವಿವರ ಟಿವಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.